ಇನ್ನೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ? ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ May 31, 2024 ಮಾತ್ರ. ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜಭಾರತಿ ಜೋಡಿ ಮಾಡಿದ ಮೋಡಿ ಸರಣಿಯನ್ನು ನೋಡ್ತಾ ಇದ್ದೀರಿ. ಈಗಾಗಲೇ 10 ಚಿತ್ರಗಳ ವಿಶ್ಲೇಷಣೆಯನ್ನು ನೋಡಿದ್ದೀರಿ, ಮೆಚ್ಚಿಕೊಂಡಿದ್ದೀರಿ. ಇದು 11ನೇ ಚಿತ್ರದ ಒಂದು ವಿಶ್ಲೇಷಣೆ. ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಉಚಿತವಾಗಿ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ. ಅದನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ, ಜೊತೆಗೆ ಆರ್ಥಿಕವಾಗಿ ಕೂಡ ನಮಗೆ ಸಹಾಯವನ್ನು ಮಾಡಿ ಅಂತ ಹೇಳಿ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ. 11ನೇ ಚಿತ್ರ, ರಾಜ್ಕುಮಾರ್ ಅವರ 119ನೇ ಚಿತ್ರ, ಮೇಯರ್ ಮುತ್ತಣ್ಣ. ನೋಡಿ, ರಾಜ್ಕುಮಾರ್ ಅವರು ಮಣ್ಣಿನ ಮಗ, ಮಾರ್ಗದರ್ಶಿ, ಪರೋಪಕಾರಿ, ಬಂಗಾರದ ಮನುಷ್ಯ, ಬಡವರ ಬಂಧು, ಹೀಗೆ ಯಾವುದೇ ಒಂದು ಹುದ್ದೆಯ ಹಂಗಿಲ್ಲದೆ ಪರೋಪಕಾರಿಯಾಗಿ ಅನ್ಯರಿಗೆ ಉಪಕಾರ ಮಾಡುವಂಥ, ಸಹಾಯಕ್ಕೆ ಬರುವಂಥ, ನೆರವು ನೀಡುವಂಥ ಉದಾತ್ತವಾದ ಪಾತ್ರಗಳನ್ನು ಬೇಕಾದಷ್ಟು ಮಾಡಿದ್ದಾರೆ. ಆದರೆ ಜನಗಳಿಂದ ಚುನಾವಣೆಯಲ್ಲಿ ಆರಿಸಿ ಬಂದು ಒಂದು ಹುದ್ದೆಯನ್ನು ಅಲಂಕರಿಸಿ ಜನಸೇವೆಯನ್ನು ಮಾಡುವಂಥ ಒಬ್ಬ ಜನಪ್ರತಿನಿಧಿಯ ಪಾತ್ರವನ್ನು ಅವರು ಈ ಚಿತ್ರಕ್ಕೂ ಮೊದಲು ಯಾವುದೇ ಚಿತ್ರದಲ್ಲಿ ಮಾಡಿಲ್ಲ, ಇದಾದ ಮೇಲೆ ಕೂಡ ಯಾವುದೇ ಚಿತ್ರದಲ್ಲೂ ಮಾಡಿಲ್ಲ. ಆ ದೃಷ್ಟಿಯಿಂದ ಈ ಚಿತ್ರದ ಟೈಟಲ್ ಕೂಡ ಒಂದು ರೀತಿ ವಿಶಿಷ್ಟವಾದದ್ದು, ಮೇಯರ್ ಮುತ್ತಣ್ಣ. ಟೈಟಲನ್ನು ಕೇಳಿದ್ರೇ ಚಿತ್ರ ಏನು ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಆದರೆ ಇಲ್ಲಿ ಒಂದು ಸುಂದರವಾದ ಸಾಂಸಾರಿಕ ಕಥೆಯನ್ನು, ಒಂದು ಸಮಾಜದ ಕಥೆಯನ್ನಾಗಿ ಸಿದ್ದಲಿಂಗಯ್ಯನವರು ಮೊದಲ ಬಾರಿಗೆ ನಿರ್ದೇಶಕರಾಗಿ ತೆರೆಯ ಮೇಲೆ ತರ್ತಾರೆ. ಈ ಒಂದು ಚಿತ್ರದ ತಯಾರಿಕೆ ಹೇಗೆ ಆರಂಭ ಆಯಿತು, ಸಿದ್ದಲಿಂಗಯ್ಯನವರಿಗೆ ನಿರ್ದೇಶನದ ಹೊಣೆ ಹೇಗೆ ಸಿಕ್ತು, ದ್ವಾರಕೀಶ್ ಅವರು ಹೇಗೆ ನಿರ್ಮಾಪಕರಾದರು, ಈ ಎಲ್ಲ ವಿಚಾರಗಳ ಹಿಂದೆ ಬಹಳ ಸ್ವಾರಸ್ಯಕರವಾದ ಸಂಗತಿಗಳಿದೆ. ಅವೆಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿಡುವ ಮುನ್ನ ಚಿತ್ರದ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ನೋಡಿ, ಮುತ್ತಣ್ಣ ಒಬ್ಬ ಹಳ್ಳಿಯ ಮುಗ್ಧ ಯುವಕ. ಮುಗ್ಧ ಯುವಕ ಅಂದರೆ ಒಬ್ಬ ಅಮಾಯಕ, ಆದರೆ ತುಂಬ ಒಳ್ಳೆಯವನು, ಜೊತೆಗೆ ಸಾಹಸಿ ಕೂಡ. ಎಲ್ಲಾದರೂ ಅನ್ಯಾಯ ನಡೆಯುತ್ತೆ ಅಂದರೆ ಅಲ್ಲಿ ತೊಡೆ ತಟ್ಟಿ ನಿಲ್ಲುವಂಥ ಒಬ್ಬ ಸಾಹಸಿ ಕೂಡ. ಊರಿನಲ್ಲಿ ಅಬಲೆಯಾದ ಹೆಣ್ಣಿನ ಮೇಲೆ ಒಬ್ಬ ಪುಂಡ ಅತ್ಯಾಚಾರ ಮಾಡೋದಕ್ಕೆ ಬಂದರೆ ಆತನನ್ನು ಹಿಗ್ಗಾಮುಗ್ಗ ಥಳಿಸಿ ಕಳಿಸ್ತಾನೆ. ಅದೇ ರೀತಿಯಲ್ಲಿ ಪಟ್ಟಣದಿಂದ ಊರಿಗೆ ಬರುವ ಗೌಡರ ಮಗ ತನ್ನ ವಿಲಾಸಿ ಜೀವನಕ್ಕಾಗಿ ಹಣವನ್ನು ಕಳ್ಕೊಂಡು ಸಾಲ ಮಾಡಿಕೊಂಡು ಇಲ್ಲಿ ಆ ಹಣವನ್ನು ಹುಡ್ಕೊಂಡು ಬಂದು ಕೊನೆಗೆ ಒಂದು ದೇವಸ್ಥಾನದ ಹುಂಡಿಯನ್ನು ಕದೀತಾನೆ. ಆ ಒಂದು ಸಂದರ್ಭದಲ್ಲಿ ಮುತ್ತಣ್ಣ ಅಲ್ಲಿ ಉಪಸ್ಥಿತನಿದ್ದರಿಂದಾಗಿ ಕೊನೆಗೆ ಗೌಡರ ಮಗ ಅವನ ಕೈಕಾಲು ಹಿಡಿದು ಬೇಡ್ಕೊಂಡಾಗ ಯಾರ ಮುಂದೆಯೂ ಆತನ ತಪ್ಪನ್ನು ಹೇಳೋದಿಲ್ಲ ಅಂತ ಭಾಷೆಯನ್ನು ಕೊಡ್ತಾನೆ. ಕೊನೆಗೆ ಒಂದು ಪಂಚಾಯಿತಿ ನಡೆದಾಗ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಹೊರತುನು ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳಲ್ಲ. ಹಾಗಾಗಿ ಅವನಿಗೆ ಊರಿನಿಂದ ಬಹಿಷ್ಕಾರ ಹಾಕ್ತಾರೆ. ಹಾಗೆ ಊರಿನಿಂದ ಬಹಿಷ್ಕಾರ ಹಾಕಿಸ್ಕೊಂಡು ಕೆಟ್ಟು ಪಟ್ಟಣ ಸೇರುವಂಥ, ಪಟ್ಟಣಕ್ಕೆ ಸೇರುವ ಮುತ್ತಣ್ಣನಿಗೆ ಅಲ್ಲಿ ಒಬ್ಬ ಐನಾತಿ ಕುಳ್ಳ ದ್ವಾರಕೀಶ್ ಅವರು ಜೊತೆಯಾಗ್ತಾರೆ. ಇವರಿಬ್ಬರು ಒಂದು ಸ್ಲಮ್ನಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಆ ಸ್ಲಮ್ನಲ್ಲಿ ಜನರ ಜೀವನದ ಕಷ್ಟಗಳನ್ನೆಲ್ಲ ನೋಡಿದ ಮುತ್ತಣ್ಣನಿಗೆ ಅಲ್ಲೂ ಕೂಡ ತನ್ನ ಪರೋಪಕಾರ ಬುದ್ಧಿ ಜಾಗೃತವಾಗುತ್ತೆ. ಅವರನ್ನು ಒಂದು ಸರಿ ದಾರಿಗೆ ತರ್ತಾನೆ. ಜೊತೆಗೆ ಅಂಥ ಸ್ಲಮ್ಗಳನ್ನು ಕೂಡ ಶುಚಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಸಾಕಷ್ಟು ಅಲ್ಲಿ ಸುಧಾರಣೆಯ ಕೆಲಸಗಳನ್ನು ಮಾಡ್ತಾನೆ. ಅಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಕಟ್ಟಿಸೋದಕ್ಕೆ ಬಂಡವಾಳಶಾಹಿ ಒಬ್ಬರು ಬಂದಾಗ ಅದನ್ನು ವಿರೋಧಿಸಿ ಆ ಒಂದು ಜಾಗ ಬಡವರಿಗೆ ಉಳ್ಕೊಳ್ಳೋ ಹಾಗೆ ಮಾಡ್ತಾನೆ. ಈ ಎಲ್ಲ ಕೆಲಸಗಳಿಂದಾಗಿ ಮುಂದೆ ಜನ ಆತನನ್ನು ಮೇಯರ್ ಹುದ್ದೆಗೆ ಏರಿಸ್ತಾರೆ, ಅಂದರೆ ಜನಪ್ರತಿನಿಧಿಯಾಗಿ ಆರಿಸ್ತಾರೆ. ಅಲ್ಲಿ ಎಲ್ಲರೂ ಸೇರಿ ಆತನನ್ನೇ ಮೇಯರ್ ಮಾಡ್ತಾರೆ. ಯಾವ ಒಂದು ಹಳ್ಳಿಯಿಂದ ಬಹಿಷ್ಕಾರವನ್ನು ಹಾಕಿಸ್ಕೊಂಡು ಚೀತು ಅನ್ನಿಸ್ಕೊಂಡು ಆ ಊರಿನಿಂದ ಓಡಿ ಬಂದಿರ್ತಾನೋ ಅದೇ ಊರಿನಲ್ಲಿ ಆತನನ್ನು ಆನೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋದರೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ. ಇಲ್ಲಿ ಪಟ್ಟಣಕ್ಕೆ ಬಂದು ಸ್ಲಮ್ನಲ್ಲಿ ವಾಸಿಸ್ತಾ ತನ್ನ ಒಂದು ಜೀವನವನ್ನು ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಕಾಕತಾಳೀಯವಾಗಿ ಆತನಿಗೆ ನಾಯಕಿಯ ಪರಿಚಯವಾಗುತ್ತೆ, ಹಲವು ಭೇಟಿಗಳಾಗುತ್ತೆ.
ಭಾರತಿಯವರು ಆ ಪಾತ್ರವನ್ನು ಮಾಡಿದ್ದಾರೆ. ಕೊನೆಗೆ ಈತನ ಸರಳತೆಗೆ ಮನಸೋತು ಆತನನ್ನೇ ಮದುವೆ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡ್ತಾರೆ. ಜೊತೆಗೆ ಆತನ ಸಾಮಾಜಿಕ ಕೆಲಸಗಳಲ್ಲಿ ಕೂಡ ಹೆಗಲನ್ನು ಕೊಡ್ತಾರೆ. ಈ ಕಥೆಯ ಜೊತೆ ಜೊತೆಯಲ್ಲಿಯೇ ನಾಯಕಿಯ ಮೇಲೆ ಕಣ್ಣು ಹಾಕಿರುವ ದುಷ್ಟ ಖಳನಾಯಕ ಎಂ ಪಿ ಶಂಕರ್ ಅವರನ್ನು ಅವರ ಒಂದು ತಂತ್ರವನ್ನು ಬಗ್ಗು ಬಡಿಯುವ ಮೂಲಕ ಚಿತ್ರಕ್ಕೆ ಒಂದು ವ್ಯಾಪಾರಿ ಆಯಾಮವನ್ನು ಕೂಡ ನಿರ್ದೇಶಕರು ಕೊಡ್ತಾರೆ. ನೋಡಿ, ಸಿದ್ಧಲಿಂಗಯ್ಯನವರು ವಾಲ್ಮೀಕಿ ಚಿತ್ರದಿಂದಲೇ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದಲ್ಲಿ ದುಡಿತಾ ಇರ್ತಾರೆ. ರಾಜಕುಮಾರ್ ಅವರ ಅನೇಕ ಚಿತ್ರಗಳಿಗೆ ಅವರು ಸಹಾಯಕ ನಿರ್ದೇಶಕರಾಗಿದ್ದಾಗ ಅವರ ಕೆಲಸವನ್ನು ರಾಜ್ಕುಮಾರ್ ಹಾಗೂ ವರದಪ್ಪನವರು ನೋಡಿ ಮೆಚ್ಚಿಕೊಂಡಿರ್ತಾರೆ. ಒಂದು ದಿನ ಈ ಇಬ್ಬರು ಸಹೋದರರು ತಮ್ಮ ಬಳಿಗೆ ಬಂದ ಸಿದ್ಧಲಿಂಗಯ್ಯನವರಿಗೆ, ಯಾರಾದರೂ ನಿರ್ಮಾಪಕರಿದ್ದರೆ ಹೇಳಿ, ನಾವು ಚಿತ್ರ ಮಾಡೋದಕ್ಕೆ ಕಾಲ್ ಶೀಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಸಿದ್ಧಲಿಂಗಯ್ಯನವರಿಗೆ ಖುಷಿಯಾಗುತ್ತೆ. ಆದರೆ ನಿರ್ಮಾಪಕರು ಸಿಕ್ಕಬೇಕಲ್ಲ. ಈ ಅಣ್ಣ ತಮ್ಮಂದಿರು ಆ ಮಾತನ್ನು ಕೊಟ್ಟು 2 ವರ್ಷ ಆಗಿರುತ್ತೆ. 1969 ಸಿದ್ಧಲಿಂಗಯ್ಯನವರು ರವಿಯವರ ಸಹಾಯಕರಾಗಿ ಲಗ್ನಪತ್ರಿಕೆ ಚಿತ್ರದ ಸಂಕಲನದ ಕೆಲಸದಲ್ಲಿ ತೊಡಗಿಕೊಂಡಿರ್ತಾರೆ. ಅಲ್ಲಿ ರವಿ, ಬಾಲ್ಜಿ ಯಾದವ್ ಸಂಕಲನಕಾರರು ಹಾಗೂ ಸಿದ್ಧಲಿಂಗಯ್ಯನವರು ಉಪಸ್ಥಿತರಿರ್ತಾರೆ. ಆ ಸ್ಥಳಕ್ಕೆ ದ್ವಾರಕೀಶ್ ಅವರ ಆಗಮನ ಆಗುತ್ತೆ. ಅವರು ಕೂಡ ಲಗ್ನಪತ್ರಿಕೆ ಚಿತ್ರದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ದ್ವಾರಕೀಶ್ ಅವರು ಆವರೆಗೂ ಕನ್ನಡ ಚಲನಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡಿರ್ತಾರೆ. ಮಾತೆಯೇ ಮಹಾಮಂದಿರ ಚಿತ್ರದಲ್ಲಿ ಒಬ್ಬ ಸಹ ನಿರ್ಮಾಪಕರಾಗಿರ್ತಾರೆ. ಮುಂದಿನ ಹಂತವಾಗಿ ತಾವೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆದರೆ ಅವರ ಸಂಕಟ ಏನಪ್ಪ ಅಂದರೆ, ಚಿತ್ರ ಮಾಡೋದಾದರೆ ರಾಜ್ಕುಮಾರ್ ಅವರನ್ನೇ ನಾಯಕರನ್ನಾಗಿಟ್ಕೊಂಡು ಮಾಡಬೇಕು. ಆದರೆ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಗ್ತಾ ಇಲ್ಲ. ಅದನ್ನು ದ್ವಾರಕೀಶ್ ಅವರು ಈ 3 ಜನರ ಮುಂದೆ ಹೇಳಿದಾಗ ಸಿದ್ಧಲಿಂಗಯ್ಯನವರಿಗೆ ಕಿವಿ ಸ್ವಲ್ಪ ಚುರುಕಾಗುತ್ತೆ. ಅವರು ಹೇಳ್ತಾರೆ, ನೋಡಿ, ನೀವು ನನ್ನನ್ನೇ ನಿರ್ದೇಶಕನನ್ನಾಗಿ ಮಾಡೋದಾದರೆ ರಾಜ್ಕುಮಾರ್ ಅವರ ಕಾಲ್ ಶೀಟನ್ನು ನಾನು ಕೊಡಿಸ್ತೀನಿ ಅಂತ. ದ್ವಾರಕೀಶ್ ಅವರಿಗೆ ಮತ್ತಷ್ಟು ಖುಷಿಯಾಗುತ್ತೆ. ರಾಜ್ಕುಮಾರ್ ಅವರ ಕಾಲ್ ಶೀಟನ್ನು ನೀವು ಕೊಡಿಸೋದಾದರೆ, ನೀವು ನಿರ್ದೇಶನ ಮಾಡೋದಾದರೆ ಖಂಡಿತವಾಗಿಯೂ ನಾನು ಒಪ್ಕೋತೀನಿ ಅಂತಾರೆ. ತಕ್ಷಣ ಬಾಲ್ಜಿ ಯಾದವ್ ಅವರು, ಹಾಗಾದರೆ ಇವಾಗಲೇ ಅಡ್ವಾನ್ಸ್ ಕೊಟ್ಬಿಡಿ ಅಂತಾರೆ. ಆದರೆ ದ್ವಾರಕೀಶ್ ಅವರ ಜೇಬಿನಲ್ಲಿ ಅವತ್ತು ಒಂದೇ 1 ರೂಪಾಯಿಯೂ ಇರಲಿಲ್ಲ. ಆಗ ಸಂಕಲನಕಾರ ಬಾಲ್ಜಿ ಯಾದವ್ ಅವರೇ 1 ರೂಪಾಯಿನ ಕಾಯಿನನ್ನು ತೆಗೆದು ದ್ವಾರಕೀಶ್ ಅವ್ರಿಗೆ ಕೊಡ್ತಾರೆ. ದ್ವಾರಕೀಶ್ ಅವರು ಅದನ್ನು ಸಿದ್ಧಲಿಂಗಯ್ಯನವರಿಗೆ ಚಿತ್ರ ನಿರ್ದೇಶನಕ್ಕೆ ಅಡ್ವಾನ್ಸ್ ಅಂತ ಕೊಡ್ತಾರೆ. ಹೀಗೆ 1 ರೂಪಾಯಿ ಅಡ್ವಾನ್ಸ್ನೊಂದಿಗೆ ಮೇಯರ್ ಮುತ್ತಣ್ಣ ಚಿತ್ರಕ್ಕೆ ಒಂದು ಬೀಜಾಂಕುರವಾಗುತ್ತೆ. ಸಿದ್ಧಲಿಂಗಯ್ಯನವರು ಹಲವಾರು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದರಿಂದಾಗಿ ಚಿತ್ರರಂಗದ ಒಳಗೂ ಹೊರಗೂ ಎಲ್ಲವೂ ಅವರಿಗೆ ಗೊತ್ತಿರುತ್ತೆ. ತಮಗೆ ನಿರ್ದೇಶಕನ ಜವಾಬ್ದಾರಿ ಸಿಕ್ಕಿದ ತಕ್ಷಣ ಯಾವುದೋ ಒಂದು ಕಥೆಯನ್ನು ತಗೊಂಡು ಸಿನಿಮಾ ಮಾಡಬೇಕು ಅಂತ ಹೋಗಲಿಲ್ಲ. ಅವರು ತುಂಬ ಯೋಚನೆ ಮಾಡ್ತಾರೆ. ಕೊನೆಗೆ ಹಲವಾರು ಕಥೆಗಳನ್ನು ನೋಡಿದ ಮೇಲೆ ಬಾಸುಮಣಿ ಅನ್ನುವರು ಬರೆದಂಥ ಒಂದು ಕತೆ, ಅವರು ಹೇಳಿದಂಥ ಕೆಲವು ಎಳೆಗಳನ್ನು ಇಟ್ಕೊಂಡು 3 ತಿಂಗಳ ಕಾಲ ಶ್ರಮಿಸಿ ಈ ಮೇಯರ್ ಮುತ್ತಣ್ಣ ಚಿತ್ರದ ಕಥೆಯನ್ನು ಸಿದ್ಧ ಮಾಡ್ತಾರೆ. ರಾಜ್ಕುಮಾರ್ ಅವರ ಇಮೇಜ್ಗೆ ಸರಿಹೊಂದುವಂಥ ಕಥೆಯೂ ಆಗಬೇಕು, ಜೊತೆಗೆ ಒಂದು ಹೊಸತನವೂ ಇರಬೇಕು. ಇದೆಲ್ಲದರ ಜೊತೆಗೆ ವ್ಯಾಪಾರಿ ದೃಷ್ಟಿಯಿಂದಲೂ ಗೆಲ್ಲಬೇಕು, ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡಬೇಕು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಸಿದ್ಧಲಿಂಗಯ್ಯನವರು ಸುಂದರವಾದ ಒಂದು ಕಥೆಯನ್ನು ಸಿದ್ಧ ಮಾಡ್ತಾರೆ. ನೋಡಿ, ಈ ಕಥೆಯನ್ನು ಸಿದ್ಧ ಮಾಡೋದಕ್ಕೆ ಅವರಿಗೆ 3 ತಿಂಗಳು ಬೇಕಾಗುತ್ತೆ. ಆದರೆ ಚಿತ್ರ ಕೇವಲ 1 ತಿಂಗಳಲ್ಲಿಯೇ ಸಿದ್ಧವಾಗುತ್ತೆ. ಚಿತ್ರದ ನಿರ್ಮಾಣಕ್ಕೆ 2 ಲಕ್ಷ ರೂಪಾಯಿಗಳು ಖರ್ಚಾಗುತ್ತೆ. ರಾಜ್ಕುಮಾರ್ ಅವರ ಸಂಭಾವನೆ ಅವತ್ತಿಗೆ 10,000 ರೂಪಾಯಿಗಳು ಮಾತ್ರ. ಅಂದರೆ ಚಿತ್ರ ನಿರ್ಮಾಣದ ಒಟ್ಟು ವೆಚ್ಚದಲ್ಲಿ ಕೇವಲ 5% ಮಾತ್ರ ರಾಜ್ಕುಮಾರ್ ಅವರ ಸಂಭಾವನೆ. ಇವತ್ತು ನೀವು ಎಷ್ಟೋ ಪ್ಯಾನ್ ಇಂಡಿಯಾ ಸ್ಟಾರ್ಗಳನ್ನು ಒಂದು ಸಿನಿಮಾದಲ್ಲಿ ನಾಯಕರನ್ನಾಗಿ ಹಾಕ್ಕೋಬೇಕು ಅಂದರೆ ಸಿನಿಮಾ ಬಜೆಟಿನ 1/2 ಹಣವನ್ನು ಅವರಿಗೇ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಇಷ್ಟಾಗಿ ಕೂಡ ಚಿತ್ರ ಗೆಲ್ಲುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಆದರೆ ರಾಜ್ಕುಮಾರ್ ಅವರು ಯಾವತ್ತಿಗೂ ಒಂದು ರೀತಿಯಲ್ಲಿ ಮಿನಿಮಮ್ ಗ್ಯಾರಂಟಿಯ ನಟರಾಗಿದ್ದರು. ಜೊತೆಗೆ ಅವರ ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಗಳಿಸ್ತಾ ಇತ್ತು. ಅಷ್ಟಾಗಿ ಕೂಡ ತಮ್ಮ ಸಂಭಾವನೆಯನ್ನು ತೆಗೆದುಕೊಳ್ಳಬೇಕಾದ್ರೆ ಒಂದು ಜವಾಬ್ದಾರಿಯಿಂದ ಅದನ್ನು ನಿಗದಿ ಮಾಡ್ತಾ ಇದ್ದರೆ ಹೊರತು ಅತಿಯಾದ ಆಸೆಗೆ ಯಾವತ್ತೂ ಅವರು ಬೀಳಲಿಲ್ಲ. ದ್ವಾರಕೀಶ್ ಅವರು 2 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣ ಮಾಡಿದ ಈ ಚಿತ್ರವನ್ನು 260,000 ರೂಪಾಯಿಗಳಿಗೆ ಎಲ್ಲ ಹಕ್ಕುಗಳ ಜೊತೆಯಲ್ಲಿ ಮಾರ್ಬಿಡ್ತಾರೆ. ಯಾಕೆಂದರೆ ಅವರು ಮತ್ತೆ ಇನ್ನೊಂದು ಚಿತ್ರವನ್ನು ಮಾಡಬೇಕು. ಹಾಗೆ ಒಂದು ಲೆಕ್ಕಾಚಾರದಲ್ಲಿ ಅವರು ಹೆಜ್ಜೆಯನ್ನು ಇಡ್ತಾ ಹೋಗ್ತಾರೆ. ಚಿತ್ರ ಬೆಂಗಳೂರಿನ ತ್ರಿವೇಣಿ, ಅಂಜನ್ ಹಾಗೂ ಶಾಂತಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ತ್ರಿವೇಣಿ ಚಿತ್ರಮಂದಿರದಲ್ಲಿ 12 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ಇನ್ನು ತಮಿಳು ಚಿತ್ರಗಳೇ ಹೆಚ್ಚಾಗಿ ನಡೀತಾ ಇದ್ದಂಥ ಮಾಗಡಿ ರಸ್ತೆಯ ಅಂಜನ್ ಚಿತ್ರಮಂದಿರ ಹಾಗೂ ಜಯನಗರದ
ಶಾಂತಿ ಚಿತ್ರಮಂದಿರ. ಈ ಎರಡೂ ಚಿತ್ರಮಂದಿರಗಳಲ್ಲಿ 4 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ಇದು ಮೊದಲ ಬಾರಿ ಬಿಡುಗಡೆಯಾದಾಗ ಚಿತ್ರ ನಡೆದಂಥ ಒಂದು ವರದಿಯೇ ಹೊರತು, ಮುಂದೆ ಈ ಚಿತ್ರ ಬೇಕಾದಷ್ಟು ಸಲ ಮರು ಬಿಡುಗಡೆಯಾಗಿ ಅದ್ಭುತವಾದ ಯಶಸ್ಸನ್ನು ಕಂಡಿರುವಂಥ ನಿದರ್ಶನಗಳಿದೆ. ನೋಡಿ, ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿಯ ಹಿಂದಿನ ಚಿತ್ರ ಗಂಡೊಂದು ಹೆಣ್ಣಾರು ಚಿತ್ರದಲ್ಲಿ ಟಿ ಜಿ ಲಿಂಗಪ್ಪನವರು ಎಲ್ ಆರ್ ಈಶ್ವರಿ ಅವರಿಂದ ಭಾರತಿ ಅವರಿಗೆ ಹಾಡುಗಳನ್ನು ಹಾಡಿಸಿರ್ತಾರೆ. ಅದೇ ಒಂದು ಪರಂಪರೆಯನ್ನು ಈ ಚಿತ್ರದಲ್ಲಿ ಕೂಡ ರಾಜನ್ ನಾಗೇಂದ್ರ ಅವರು ಮುಂದುವರಿಸ್ಕೊಂಡು ಬರ್ತಾರೆ. ಈ ಚಿತ್ರದ ವೈಶಿಷ್ಟ್ಯ ಅಂದರೆ ಚಿತ್ರದಲ್ಲಿ ಇರೋದು 5 ಹಾಡುಗಳು. ಇಲ್ಲಿ ರಾಜಕುಮಾರ್ ಹಾಗೂ ಭಾರತಿ ಅವರಿಗೆ ಯಾವುದೇ ಒಂದು ಪ್ರೇಮಗೀತೆಯೂ ಇಲ್ಲ, ಅಂದರೆ ಡ್ಯುಯೆಟ್ ಅಂತೀವಲ್ಲ ಆ ರೀತಿಯ ಹಾಡಿಲ್ಲ. ಆದರೆ ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಅಂತ ಒಂದು ಸಮಾಜ ಸುಧಾರಣೆಯ ಹಾಡನ್ನು ಇಬ್ಬರೂ ಒಟ್ಟಿಗೆ ಹಾಡುವಂಥ ಒಂದು ಸನ್ನಿವೇಶ ಇದೆ. ಇನ್ನು ಖಳನಾಯಕನ ಷಡ್ಯಂತ್ರವನ್ನು ಭೇದಿಸುವ ಒಂದು ಸನ್ನಿವೇಶದಲ್ಲಿ ಹಾವಿಗೆ ಮುಂಗುಸಿ ಉಂಟು, ಆನೆಗೆ ಸಿಂಹ ಉಂಟು, ಆ ಹಾಡು ಕೂಡ ನಾಯಕ ನಾಯಕಿ ಒಟ್ಟಾಗಿ ಹಾಡುವಂಥ ಒಂದು ದೃಶ್ಯಗಳಿದೆ. ಇನ್ನೂ ಒಂದು ವೈಶಿಷ್ಟ್ಯ ಅಂದರೆ ಈ ಚಿತ್ರದ ಟೈಟಲ್ ಕಾರ್ಡ್ ತೋರಿಸುವಾಗ ಮೇಯರ್ ಮುತ್ತಣ್ಣ ಎನ್ನುವ ಒಂದು ಘೋಷಣೆಯನ್ನು ಕೋರಸ್ನಲ್ಲಿ ಹಾಡಿಸಿರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ಹಾಡಿನ ಸಾಲುಗಳಿಲ್ಲ, ಅಂದರೆ ಪಲ್ಲವಿ ಚರಣದ ರೀತಿಯಲ್ಲಿಲ್ಲ, ಮೇಯರ್ ಮುತ್ತಣ್ಣ ಎನ್ನುವ ಘೋಷ ಮಾತ್ರ ಇರುತ್ತೆ. ಅದನ್ನು ಆ ಇಡೀ ಟೈಟಲ್ ಕಾರ್ಡಿನ ಉದ್ದಕ್ಕೂ ಬೇರೆ ಬೇರೆ ರೀತಿಯ ಒಂದು ಸಂಗೀತ ಸಂಯೋಜನೆಯಲ್ಲಿ ರಾಜನ್ ನಾಗೇಂದ್ರ ಅವರು ಸಮೂಹ ಗಾಯನದಲ್ಲಿ ಸಾದರಪಡಿಸಿದ್ದಾರೆ. ಅದು ಕೂಡ ಒಂದು ರೀತಿಯಲ್ಲಿ ಒಂದು ಹೊಸ ಪ್ರಯತ್ನ. ಈ ಚಿತ್ರದ ಇನ್ನೊಂದು ವೈಶಿಷ್ಟ್ಯ ಅಂದರೆ ಚಿತ್ರಕಥೆಯನ್ನು ಯಾರು ಬರೆದಿದ್ದಾರೆ ಅನ್ನೋದು ದಾಖಲೆ ನಿಮಗೆ ಎಲ್ಲೂ ಸಿಕ್ಕಲ್ಲ, ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಕೂಡ ಇಲ್ಲ. ಆದರೆ ಈ ಚಿತ್ರವನ್ನು ನೋಡಿದ್ರೆ ಖಂಡಿತವಾಗಿಯೂ ಇದರ ಚಿತ್ರಕಥೆಯನ್ನು ನಿರ್ದೇಶಕ ಸಿದ್ಧಲಿಂಗಯ್ಯನವರೇ ಬರೆದಿದ್ದಾರೆ ಅನ್ನೋದಕ್ಕೆ ಯಾವುದೇ ಒಂದು ಸಂಶಯವೂ ಇಲ್ಲ. ಯಾಕೆಂದರೆ ಮುಂದೆ ಕನ್ನಡದಲ್ಲಿ ಒಬ್ಬ ಸಮರ್ಥ ಚಿತ್ರನಾಟಕ ರಚನೆಕಾರರಾಗಿ ಪುಟ್ಟಣ್ಣನವರಂತೆಯೇ ಬೆಳೆದು ಬಂದವರು ಸಿದ್ಧಲಿಂಗಯ್ಯನವರು. ಸಿದ್ಧಲಿಂಗಯ್ಯನವರಿಗೆ ಹಳ್ಳಿಯ ಹಿನ್ನೆಲೆಯೂ ಇತ್ತು, ನಗರದ ಪರಿಚಯವೂ ಇತ್ತು. ಹಾಗಾಗಿ ಈ ರೀತಿಯ ಒಂದು ಹಳ್ಳಿಯಿಂದ ನಗರಕ್ಕೆ ಬರುವಂಥ ಒಂದು ಪಾತ್ರವನ್ನು ನಿಭಾಯಿಸುವಲ್ಲಿ ಅವರು ಯಶಸ್ವಿಯಾಗ್ತಾರೆ. ಹಳ್ಳಿಯಲ್ಲಿ ನಡೆಯುವ ಮೊದಲ ಕೆಲವು ರೀಲುಗಳಲ್ಲಿ ನಡೆಯುವಂಥ ಘಟನೆಗಳನ್ನು ಬಹಳ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಅದರಲ್ಲೂ ಮುತ್ತಣ್ಣನಿಗೆ ಬಹಿಷ್ಕಾರ ಹಾಕಿದಾಗ ಇಡೀ ಊರಿನ ಜನರ ನಡುವೆ ಆತ ತಲೆ ಮರೆಸಿಕೊಂಡು ಓಡಿ ಹೋಗುವಂಥ ಒಂದು ದೃಶ್ಯ ರಾಜ್ಕುಮಾರ್ ಅವರ ಅಭಿನಯ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಇನ್ನು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದ ಒಬ್ಬ ಮುಗ್ಧ ಯಾವೆಲ್ಲ ರೀತಿಯಲ್ಲಿ ವರ್ತಿಸ್ತಾನೆ ಅನ್ನೋದಕ್ಕೆ ಬೆಂಗಳೂರು ಕಾರ್ಪೊರೇಷನ್ ಆಫೀಸ್ ಎದುರಿಗೆ ಕೂತು ಅದನ್ನು ಅರಮನೆ ಅಂತ ತಿಳ್ಕೊಳ್ಳೋದು, ಯಶವಂತಪುರದ ಸರ್ಕಲ್ನಲ್ಲಿ ಒಂದು ಹೋಟೆಲನ್ನು ನೋಡಿ ಅದು ಒಂದು ಧರ್ಮಛತ್ರ ಅಂತ ಭಾವಿಸಿ ಅಲ್ಲಿ ಹೋಗಿ ಹೊಟ್ಟೆ ತುಂಬ ತಿಂದು ಕೊನೆಗೆ ಕೊಡೋದಕ್ಕೆ ದುಡ್ಡಿಲ್ಲದೆ ಅಲ್ಲಿ ಹಿಟ್ಟನ್ನು ರುಬ್ಬುವಂಥ ಒಂದು ಕೆಲಸವನ್ನು ಮಾಡೋದು, ಆ ಹಿಟ್ಟನ್ನು ರುಬ್ಬುವಾಗ ಮಧ್ಯದಲ್ಲಿ ಆ ಹಿಟ್ಟಿನ ಮಧ್ಯದಲ್ಲಿ ಒಂದು ಇಲಿ ಸಿಕ್ಕಿದಾಗ ಅದನ್ನು ಕೂಡ ಮುಗ್ಧನಾಗಿ ಎಲ್ಲರ ಮುಂದೆ ಎತ್ತಿ ತಂದು ತೋರಿಸಿ ಆ ಹೋಟೆಲಿನ ಒಂದು ವ್ಯಾಪಾರಕ್ಕೆ ಭಂಗ ಬರುವ ಹಾಗೆ ಮಾಡೋದು, ಅದರಿಂದ ಆ ಯಜಮಾನನಿಂದ ಬಯಸಿಕೊಂಡು ಹೊರಗೆ ಹೋಗೋದು, ಕೊನೆಗೆ ನಾಯಕಿಯನ್ನು ಭೇಟಿಯಾಗುವ ದೃಶ್ಯದಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ಒಂದು ಕೆರೆ ಅಂತ ತಿಳ್ಕೊಂಡು ಅಲ್ಲಿಯೇ ಬಟ್ಟೆ ಬಿಚ್ಚಿ ಪಟಾಪಟಿ ನಿಕ್ಕರ್ನಲ್ಲಿ ಸ್ನಾನ ಮಾಡುವಂಥ ದೃಶ್ಯ, ಇವೆಲ್ಲವೂ ಬಹಳ ಸುಂದರವಾಗಿ ಮೂಡಿಬಂದಿದೆ. ನೋಡಿ, ಚಿತ್ರ ಬಿಡುಗಡೆಯಾಗಿ ಈಗಾಗಲೇ 55 ವರ್ಷಗಳಾಗಿದೆ. 1969 ಈ ಚಿತ್ರ ಬಿಡುಗಡೆಯಾಗಿದ್ದು, ಆದರೆ ಇವತ್ತಿಗೂ ನಮಗೆ ಒಂದೊಂದು ಸನ್ನಿವೇಶವು ಕಣ್ಣಿಗೆ ಕಟ್ಟಿದ ಹಾಗಿದೆ. ಅದು ಸಿದ್ಧಲಿಂಗಯ್ಯನವರ ನಿರ್ದೇಶನ ಹಾಗೂ ಚಿತ್ರನಾಟಕದ ಶಕ್ತಿ. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಸುಮಾರು 50ಕ್ಕೂ ಹೆಚ್ಚು ಜನ ನಾಯಕಿಯರು ಅಭಿನಯಿಸಿರುವಂಥ ಮಾಹಿತಿಯನ್ನು ನಾವು ಈಗಾಗಲೇ ಹಲವು ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಅವರಲ್ಲಿ ಭಾರತೀಯವರು ಕೂಡ ಒಬ್ಬರು. ಅವರೇನೂ ರಾಜ್ಕುಮಾರ್ ಅವರ ಜೊತೆಗೆ ಅತಿ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದವರಲ್ಲ, ಆದರೆ 26 ಚಿತ್ರಗಳಲ್ಲಿ ಅಭಿನಯಿಸಿದ್ರೂ ಕೂಡ ಆ 26 ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿರುವಂಥ ಒಂದು ಹೆಗ್ಗಳಿಕೆ ಅವರ ಹೆಸರಿನಲ್ಲಿದೆ. ಇಲ್ಲಿ ಕೂಡ ಅವರು ಹಾಗೂ ರಾಜ್ಕುಮಾರ್ ಅವರ ಜೋಡಿ ಬಹಳ ಒಂದು ಯಶಸ್ಸಿನ ಹಾದಿಯಲ್ಲಿ ಸಾಗತ್ತೆ. ಆ ಒಂದು ಜೋಡಿಯನ್ನು ನೋಡೋದಕ್ಕೋಸ್ಕರನೇ ಎಷ್ಟೋ ಜನ ಚಿತ್ರಪ್ರೇಮಿಗಳು ಚಿತ್ರಮಂದಿರಕ್ಕೆ ಮರಳಿ ಮರಳಿ ಬರುವಂಥ ಉದಾಹರಣೆಗಳನ್ನು ನಾವು ನೋಡಬಹುದು. ರಾಜ್ಕುಮಾರ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ಎಷ್ಟೆಲ್ಲ ಚಿತ್ರಗಳಲ್ಲಿ ಯಾವೆಲ್ಲ ಸಂಗೀತ ಸಾಧನಗಳನ್ನು ನುಡಿಸಿದ್ದಾರೆ ಅನ್ನುವ ಬಗ್ಗೆ ನಮ್ಮ ರಾಮಕುಮಾರ್ ಅವರ ಜೊತೆಗೆ ನಾವು ವಿಶೇಷ ಸಂಚಿಕೆಗಳನ್ನು ಈಗಾಗಲೇ ಸಾದರಪಡಿಸಿದ್ದೀವಿ. ಇಲ್ಲಿ ಹಾವಿಗೆ ಮುಂಗುಸಿಯುಂಟು ಹಾಡಿನಲ್ಲಿ ರಾಜ್ಕುಮಾರ್ ಅವರು ಸ್ಯಾಕ್ಸೋಫೋನ್ ನುಡಿಸುವಂಥ ಒಂದು ದೃಶ್ಯ ಕೂಡ ಇದೆ. ಜೊತೆಗೆ ಅಯ್ಯಯ್ಯಯ್ಯೋ ಹಳ್ಳಿ ಮುಕ್ಕ ಹಾಡಿನಲ್ಲಿ
ಅದುವರೆಗೂ ಕನ್ನಡ ಚಲನಚಿತ್ರ ಸಂಗೀತದಲ್ಲಿ ಬಳಸದೇ ಇರುವಂಥ ವಿಶಿಷ್ಟವಾದ ಸಾಧನವನ್ನು ರಾಜನ್ ನಾಗೇಂದ್ರ ಅವರು ಮುಂಬೈಯಿಂದ ತರಿಸಿ ಇಲ್ಲಿ ಬಳಸಿರುವಂಥ ಒಂದು ಮಾಹಿತಿ ಕೂಡ ಇದೆ. ನೋಡಿ, ರಾಜಕುಮಾರ್ ಅವರು ಬೇರೆಯವರಿಗಿಂತ ಹೇಗೆ ಭಿನ್ನವಾಗಿ ನಿಲ್ತಾರೆ, ಕನ್ನಡ ಚಿತ್ರರಂಗದ ಆಧಾರ ಸ್ತಂಭ ಅಂತ ನಾವು ಭಾವಿಸ್ತೀವಿ. ಇದಕ್ಕೆ ಈ ಚಿತ್ರ ಕೂಡ ಸಾಕ್ಷಿ. ರಾಜಕುಮಾರ್ ಅವರ 100 ಚಿತ್ರಗಳಾದ ಮೇಲೆ ಬಂದಂಥ ಒಂದು ಚಿತ್ರ ಇದು, 119 ಚಿತ್ರ. ಆ ಹೊತ್ತಿಗಾಗಲೇ ರಾಜಕುಮಾರ್ ಅವರ ಜನಪ್ರಿಯತೆ ಎಷ್ಟಿತ್ತು ಅಂದರೆ, ತಿಂಗಳಿಗೆ ಒಂದು ಚಿತ್ರ ಬಿಡುಗಡೆ ಆದರೂ ಸಹ ಜನ ಎಲ್ಲ ಚಿತ್ರಗಳನ್ನು ಗೆಲ್ಲಿಸ್ತಾ ಇದ್ದಂಥ ಒಂದು ಉದಾಹರಣೆ ಇತ್ತು. ಅಷ್ಟಾಗಿ ಕೂಡ ತಮ್ಮ ಕಾಲ್ ಶೀಟನ್ನು ಹೆಚ್ಚಿನ ಬೆಲೆಗೆ ಮಾರ್ಕೊಳ್ಳೋದಾಗಲಿ, ಅದಕ್ಕೆ ಒಂದು ಕೃತಕವಾದ ಡಿಮ್ಯಾಂಡನ್ನು ಸೃಷ್ಟಿ ಮಾಡೋದಾಗಲಿ, ಇಂಥ ಕೆಲಸವನ್ನು ಆ ಅಣ್ಣ ತಮ್ಮಂದರಿಬ್ಬರೂ ಮಾಡಲಿಲ್ಲ. ರಾಜ್ಕುಮಾರ್ ಹಾಗೂ ವರದಪ್ಪನವರು ಮುಕ್ತವಾಗಿ ಒಬ್ಬ ಹೊಸಬ ಸಹಾಯಕ ನಿರ್ದೇಶಕ ಸಿದ್ದಲಿಂಗಯ್ಯನವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ, ಕಾಲ್ ಶೀಟನ್ನು ಕೊಡ್ತಾರೆ. ಅವರೇ ಪ್ರಯತ್ನ ಮಾಡಿದರೆ ನಿರ್ಮಾಪಕರನ್ನು ಹುಡುಕಿ, ನನ್ನ ಕಾಲ್ ಶೀಟ್ ಇದೆ ತಗೊಳ್ಳಿ ಅಂತ ಚಿತ್ರ ನಿರ್ಮಾಣ ಮಾಡಬಹುದಾಗಿತ್ತು. ಆದರೆ ಆ ಕೆಲಸವನ್ನು ಮಾಡಲಿಲ್ಲ. ಚಿತ್ರರಂಗ ಬೆಳಿಬೇಕು ಅನ್ನುವ ದೃಷ್ಟಿಯಿಂದ ಪ್ರತಿಭಾವಂತ ಸಹ ನಿರ್ದೇಶಕನನ್ನು ನಿರ್ದೇಶಕನನ್ನಾಗಿ ಮಾಡ್ತಾರೆ. ಇನ್ನು ಈ ಚಿತ್ರದ ಶೂಟಿಂಗ್ ಒಂದು ದಿನ ರಾತ್ರಿಯ ಹೊತ್ತು ನಿಗದಿಯಾಗಿರುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ರಾಜಕುಮಾರ್ ಅವರ ಪ್ರೀತಿಯ ಸಹೋದರಿ ಶಾರದಮ್ಮನವರು ನಿಧನರಾದರು ಅನ್ನುವಂಥ ಒಂದು ಸುದ್ದಿ ರಾಜಕುಮಾರ್ ಅವರ ಕಿವಿಗೆ ಬೀಳುತ್ತೆ. ತಕ್ಷಣ ಚಿತ್ರತಂಡದವರೆಲ್ಲರೂ, ನಿಮ್ಮ ಸಹೋದರಿ ಮರಣ ಹೊಂದಿರೋದ್ರಿಂದ ನಾವು ಶೂಟಿಂಗನ್ನು ಮುಂದುವರಿಸೋದು ಬೇಡ, ಇವತ್ತು ಶೂಟಿಂಗ್ ನಿಲ್ಲಿಸ್ಬಿಡೋಣ, ನೀವು ಹೋಗಿ ಅಂತ ಹೇಳ್ತಾರೆ. ಆದರೆ ರಾಜ್ಕುಮಾರ್ ಅವರು ಆಗ ಒಂದು ಮಾತನ್ನು ಹೇಳ್ತಾರೆ, ನಿರ್ಮಾಪಕರು ಏನೆಲ್ಲ ಕಷ್ಟಪಟ್ಟು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ, ಇವತ್ತಿನ ಚಿತ್ರೀಕರಣಕ್ಕೆ ಎಲ್ಲವೂ ಸಿದ್ಧವಾಗಿರುವಾಗ ಈ ಒಂದು ಕಾರಣಕ್ಕೋಸ್ಕರ ನಾನು ಶೂಟಿಂಗನ್ನು ಬಿಟ್ಟು ಹೋದರೆ ಅವರಿಗೆ ತುಂಬ ನಷ್ಟ ಆಗುತ್ತೆ, ಬೇಡ, ನಾನೀಗ ಹೋದರೂ ರಾತ್ರಿಯ ಹೊತ್ತು, ಅಂತ್ಯ ಸಂಸ್ಕಾರವನ್ನು ಕೂಡ ನಾವು ಬೆಳಗ್ಗೆನೇ ಮಾಡೋದು, ಜೊತೆಗೆ ಹೋಗಿರುವ ಜೀವ ನಾನು ಹೋಗೋದ್ರಿಂದ ವಾಪಸ್ಸಂತೂ ಬರೋದಿಲ್ಲ, ಆಗೋದು ಆಗೋಯ್ತು, ಆದ್ದರಿಂದ ಚಿತ್ರೀಕರಣವನ್ನು ಮುಗಿಸಿಯೇ ಹೋಗ್ತೀನಿ ಅಂತ ಹೇಳಿ ಚಿತ್ರೀಕರಣವನ್ನು ಮುಗಿಸಿಕೊಟ್ಟು ಆಮೇಲೆ ತಂಗಿಯ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾರೆ. ಈ ರೀತಿಯ ಘಟನೆಗಳಿಂದಾಗಿಯೇ ರಾಜ್ಕುಮಾರ್ ಅವರನ್ನು ನಾವು ನಿರ್ಮಾಪಕರ ಕಣ್ಮಣಿ ಅಂತ ಕರೆಯೋದು, ಅವರು ಕೂಡ ನಿರ್ಮಾಪಕರನ್ನು ಅನ್ನದಾತರು ಅಂತ ಬರೀ ಬಾಯಿ ಮಾತಲ್ಲಿ ಕರೆಯೋದಲ್ಲ, ತಮ್ಮ ಆತ್ಮದಿಂದಲೇ ಆ ರೀತಿಯ ಒಂದು ಭಾವವನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಈ ಘಟನೆ ಕೂಡ ಒಂದು ಸಾಕ್ಷಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿಯವರ ಅಭಿನಯದ ಮತ್ತೊಂದು ಚಿತ್ರ ಕೃಷ್ಣದೇವರಾಯ, ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರ ಅಭಿನಯದ ಮೊದಲ ವರ್ಣಚಿತ್ರವಾಗಿ ತೆರೆಗೆ ಬಂತು. ಆ ಚಿತ್ರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.